ಮುಡಾದಲ್ಲಿ ನಡೆದಿರುವಂತಹ ಹವಾಲಾ ಹಣದ ಮೂಲಕ್ಕೆ ಇಡಿ ಈಗ ಕೈ ಹಾಕಿದೆ. ಇವತ್ತು ಸಿಎಂ ಪರಮಾಪ್ತರನ್ನ ಟಾರ್ಗೆಟ್ ಮಾಡಿದೆ. ಅಲ್ದೇನೆ ಬಹಳ ಮುಖ್ಯವಾಗಿ ಮೂಡಾಗೆ ಸಂಬಂಧಿಸಿದಂತಹ ಮಾಜಿ ಆಯುಕ್ತರುಗಳನ್ನು ಕೂಡ ಟಾರ್ಗೆಟ್ ಮಾಡಿ ಮೆಗಾ ದಾಳಿಯನ್ನು ನಡೆಸಿದೆ. ರೈತರ ಹೆಸರಿನಲ್ಲಿ ಬಿಲ್ಡರ್ಗಳು ಅಧಿಕಾರಿಗಳು ರಾಜಕಾರಣಿಗಳು ಮಾಡಿರುವಂತಹ ಬಹುಕೋಟಿ ವಂಚನೆಗೆ ಸಾಕ್ಷ್ಯಗಳನ್ನು ಹಿಕ್ಕಿ ತೆಗೆಯಲಾಗ್ತಾ ಇದೆ. ಬೆಳಗ್ಗೆ ಶುರುವಾದಂತಹ ದಾಳಿ ಈಗಲೂ ಕೂಡ ಕಂಟಿನ್ಯೂ ಆಗಿದೆ. ಹಾಗಾದ್ರೆ ಇಲ್ಲಿವರೆಗೆ ಯಾರ್ಯಾರ ಮೇಲೆ ದಾಳಿ ಆಗಿದೆ, ಯಾಕೆ ಅವರನ್ನೇ ಇಡಿ ಟಾರ್ಗೆಟ್ ಮಾಡಿದ್ದು, ಮೂಡಾದಲ್ಲಿ ಹವಾಲಾ ಹಣ ನಡೆದಿದೆ ಅನ್ನುವಂಥದ್ದಕ್ಕೆ ಏನೆಲ್ಲ ಸಾಕ್ಷಿಗಳು ಸಿಕ್ಕಿವೆ ಅನ್ನೋದನ್ನ ನಿಮಗೆ ತೋರಿಸ್ತೀನಿ. ರಾಜ್ಯದ 9 ಕಡೆ ಜಾರಿ ನಿರ್ದೇಶನಾಲಯ ಮೆಗಾ ರೇಡ್. ಇಡಿ ಬಲೆಯಲ್ಲಿ ಸಿದ್ದರಾಮಯ್ಯ ಆಪ್ತರು ಪರಮಾಪ್ತರು. ಬೆಂಗಳೂರು ಮೈಸೂರಲ್ಲಿ ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳು ಮತ್ತೊಂದು ದೊಡ್ಡ ದಾಳಿ ಮಾಡಿದ್ದಾರೆ. ಬೆಳ್ಳಂಬೆಳಗ್ಗೆಯೇ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಪರಮಾಪ್ತರು, ಹಾಲಿ ಸಚಿವರುಗಳ ಬಲಗೈ ಬಂಟರು, ಮುಡಾ ಮಾಜಿ ಅಧಿಕಾರಿಗಳನ್ನು ಬಲೆಗೆ ಬೀಳಿಸಿದ್ದಾರೆ ಇಡಿ ಅಧಿಕಾರಿಗಳು. ಇಡಿ ದಾಳಿಗೆ ತುತ್ತಾದ ಪ್ರಮುಖ ವ್ಯಕ್ತಿಗಳ ಪಟ್ಟಿ ಹೀಗಿದೆ. ಮುಡಾ ಹಗರಣ ಇಡಿ ಟಾರ್ಗೆಟ್ 1, ರಾಕೇಶ್ ಪಾಪಣ್ಣ ಅಲಿಯಾಸ್ ಹಿನಕಲ್ ಪಾಪಣ್ಣ. ರಾಕೇಶ್ ಪಾಪಣ್ಣ ಅಲಿಯಾಸ್ ಹಿನಕಲ್ ಪಾಪಣ್ಣ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಪರಮಾಪ್ತ, ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಸದಸ್ಯ, ಜೊತೆಗೆ ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯನೂ ಹೌದು. ಜೈಲಿನಲ್ಲಿರುವ ನಟ ದರ್ಶನ್ಗೂ ಪರಮಾಪ್ತ ಗೆಳೆಯ ಈ ರಾಕೇಶ್ ಪಾಪಣ್ಣ. ಮುಡ ಅಕ್ರಮದಲ್ಲಿ ಭಾಗಿಯಾಗಿರುವುದಕ್ಕೆ ಸಾಕ್ಷಿ ಸಿಕ್ಕಿದ್ದು, ಮೈಸೂರಿನ ಹಿನಕಲ್ನಲ್ಲಿರುವ ಐಷಾರಾಮಿ ವೈಟ್ ಹೌಸ್ ಬಂಗಲೆ ಮೇಲೆ ಇಡಿ ಪಡೆ ದಾಳಿ ನಡೆಸಿದೆ. ಅಚ್ಚರಿ ಏನಪ್ಪಾ ಅಂದ್ರೆ, ಇಷ್ಟು ದೊಡ್ಡ ಬಂಗಲೆಯಲ್ಲಿ ವಾಸ ಮಾಡುತ್ತಿರೋ ರಾಕೇಶ್ ಪಾಪಣ್ಣ ಇದೇ ವರ್ಷ ಜೂನ್ನಲ್ಲಿ 50:50 ಅನುಪಾತದಲ್ಲಿ ಮುಡಾದಿಂದ ಸೈಟು ಗಿಟ್ಟಿಸಿಕೊಂಡಿದ್ರು. ಒಂದಲ್ಲ ಎರಡಲ್ಲ, ಬರೋಬ್ಬರಿ 98,850 ಚದರಡಿ ಭೂಮಿಯನ್ನ ಪರಿಹಾರವಾಗಿ ಪಡೆದಿದ್ದ ರಾಕೇಶ್ ಪಾಪಣ್ಣ ಮುಡ ಹಗರಣದಲ್ಲೂ ಮಹಾಪಾತ್ರಧಾರಿ ಅನ್ನೋ ಆರೋಪ ಹೊತ್ತಿರೋ ವ್ಯಕ್ತಿ. ಮುಡ ಹಗರಣ ಇಡಿ ಟಾರ್ಗೆಟ್ 2, ಮಂಜುನಾಥ್ ಎನ್ ಅಲಿಯಾಸ್ ಬಿಲ್ಡರ್ ಮಂಜಣ್ಣ. ಮುಡ ಎರಡನೇ ಅತಿದೊಡ್ಡ ದಾಳಿ ನಡೆಸಿರೋದು ತನ್ನ ಸುತ್ತಮುತ್ತಲಿನವರಿಗೆ ಬಿಲ್ಡರ್ ಮಂಜಣ್ಣ ಅಂತಾನೆ ಹೆಸರಾಗಿರುವ ಮಂಜುನಾಥ್ ಎನ್ ಮನೆ ಮೇಲೆ. ಈ ಬಿಲ್ಡರ್ ಮಂಜುನಾಥ್ ಸಿಎಂ ಸಿದ್ದರಾಮಯ್ಯ ಮತ್ತು ಯತೀಂದ್ರ ಸಿದ್ದರಾಮಯ್ಯರಿಗೆ ಆಪ್ತ, ಜೊತೆಗೆ ಸಚಿವ ಎಚ್ ಸಿ ಮಹದೇವಪ್ಪ ಮತ್ತು ಸಚಿವ ಭೈರತಿ ಸುರೇಶ್ ಅವರ ಪರಮಾಪ್ತನಂತೆ ಎನ್ ಕಾರ್ತಿಕ್ ಡೆವಲಪರ್ಸ್ ಹೆಸರಲ್ಲಿ ಮೈಸೂರಲ್ಲಿ ಲೇಔಟ್ಗಳನ್ನು ನಿರ್ಮಾಣ ಮಾಡಿದ್ರು, ನೂರಾರು ಸೈಟುಗಳನ್ನು ಮಾರಾಟ ಮಾಡಿದ್ರು. ಈಗ ಬೆಂಗಳೂರಿನ ಜೆಪಿ ನಗರ ಸೇರಿದಂತೆ ಅನೇಕ ಕಡೆ ಮನೆ ಮತ್ತು ಕಚೇರಿಗಳ ಮೇಲೆ ಇಡಿ ದಾಳಿ ಮಾಡಿದೆ. ಮಂಜುನಾಥ್ ಖಾತೆ ಇದ್ದ ಬ್ಯಾಂಕ್ಗಳಲ್ಲಿ ಶೋಧ ನಡೆಸಿದೆ. ಬಿಲ್ಡರ್ ಆಗಿದ್ರೂ ಈ ಮಂಜುನಾಥ್ 50:50 ಅನುಪಾತದಡಿ ನೂರಾರು ಸೈಟು ಡೀಲ್ ನಡೆಸಿರುವ ಆರೋಪ ಹೊತ್ತಿದ್ದಾರೆ. ಎಲ್ಲಕ್ಕಿಂತ ಹೆಚ್ಚಾಗಿ ನಿನ್ನೆ ವೈರಲ್ ಆಯ್ತಲ್ಲ ಹಣ ಎಣಿಸೋ ವಿಡಿಯೋ, ಅದೇ 25-30 ಲಕ್ಷ ಹಣ ಎಣಿಸ್ತಿದ್ದ ವಿಡಿಯೋ, ಆ ವಿಡಿಯೋದಲ್ಲಿದ್ದಿದ್ದು ಇದೇ ಬಿಲ್ಡರ್ ಮಂಜುನಾಥ್ ಅವರ ಆಪ್ತ ಸಹಾಯಕ ಅನ್ನೋದು ಇಡಿಗೆ ಗೊತ್ತಾಗ್ತಿದ್ದಂತೆ ಇವತ್ತು ದಾಳಿ ನಡೆಸಿದೆ. ಮುಡ ಹಗರಣ ಇಡಿ ಟಾರ್ಗೆಟ್ 3, ಡಿಬಿ ನಟೇಶ್ ಮುಡ ಮಾಜಿ ಆಯುಕ್ತ. ಇಡಿ ಅಧಿಕಾರಿಗಳ ಟಾರ್ಗೆಟ್ ಆದ ಮೂರನೇ ವ್ಯಕ್ತಿ ಡಿಬಿ ನಟೇಶ್, ಮಾಜಿ ಮುಡ ಆಯುಕ್ತರು. ಎಲ್ಲಕ್ಕಿಂತ ಹೆಚ್ಚಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಕಟ್ಟಾ ಬೆಂಬಲಿಗ. ಬೆಂಗಳೂರಿನ ಮಲ್ಲೇಶ್ವರಂನ 10ನೇ ಕ್ರಾಸ್ನಲ್ಲಿ ಐಷಾರಾಮಿ ಮನೆಯಿದೆ. ಇವತ್ತು ನಟೇಶ್ ಸಾಹೇಬರು ಮನೆಯಲ್ಲಿದ್ದಾಗಲೇ ಇಡಿ ಪಡೆ ದಾಳಿ ಮಾಡಿ ಲಾಕ್ ಮಾಡಿಕೊಂಡಿದೆ. 2020-2022ರವರೆಗೆ ಮುಡ ಆಯುಕ್ತರಾಗಿದ್ದವರು ಈ ನಟೇಶ್. ಮುಡ ಆಯುಕ್ತರಾಗಿದ್ದ ಅವಧಿಯಲ್ಲಿ ಸಿಎಂ ಸಿದ್ದರಾಮಯ್ಯನವರ ಪತ್ನಿಗೆ 14 ಸೈಟು ಮಂಜೂರು ಮಾಡಿದ ಆರೋಪವಿದೆ. ಎಲ್ಲಕ್ಕಿಂತ ಹೆಚ್ಚಾಗಿ 50:50 ಅನುಪಾತದಡಿ ನೂರಾರು ಸೈಟುಗಳನ್ನು ಅಕ್ರಮವಾಗಿ ಹಂಚಿಕೆ ಮಾಡಿದ್ದಾರೆ. ಇಲ್ಲಿವರೆಗೂ ಸಿಕ್ಕಿರೋ ಮಾಹಿತಿ ಪ್ರಕಾರ ಮುಡಾದಲ್ಲಿ ಅಂದಾಜು 450-500 ಸೈಟುಗಳನ್ನು 50:50 ಅನುಪಾತದಲ್ಲಿ ಸಿಕ್ಕ ಸಿಕ್ಕವರಿಗೆ ಕೊಡಿಸಿದ್ದಾರೆ. ಮುಡ ಹಗರಣ ಇಡಿ ಟಾರ್ಗೆಟ್ 4, ಜಿಟಿ ದಿನೇಶ್ ಕುಮಾರ್ ಮುಡ ಮಾಜಿ ಆಯುಕ್ತ. ಜಿಟಿ ದಿನೇಶ್ ಕುಮಾರ್ ಡಿಬಿ ನಟೇಶ್ ಬಳಿಕ ಮುಡ ಆಯುಕ್ತರಾಗಿ ಬಂದವರು. ಇವತ್ತು ದಿನೇಶ್ ಕುಮಾರ್ಗೆ ಸೇರಿದ್ದ ದೀಪಿಕಾ ರಾಯಲ್ ಅಪಾರ್ಟ್ಮೆಂಟ್ ಮೇಲೆ ಇಡಿ ದಾಳಿ ಮಾಡಿದೆ. ಬೆಂಗಳೂರಿನ ಬಾಣಸ್ವಾಡಿಯಲ್ಲಿರುವ ಅಪಾರ್ಟ್ಮೆಂಟ್ನಲ್ಲಿ ಇಡಿ ತಲಾಶ್ ಮಾಡಿದೆ. ಅಚ್ಚರಿ ಅಂದ್ರೆ ಇಡಿ ದಾಳಿಗೂ ಮುನ್ನ ದಿನೇಶ್ ಕುಮಾರ್ ವಾಕಿಂಗ್ಗೆ ಹೋಗಿದ್ರು. ಇಡಿ ದಾಳಿ ವಿಷಯ ಗೊತ್ತಾಗ್ತಿದ್ದಂತೆ ಮೊಬೈಲ್ ಸ್ವಿಚ್ ಆಫ್ ಮಾಡಿಕೊಂಡು ಪರಾರಿಯಾಗಿದ್ದಾರೆ.
2022 ಮೇನಿಂದ 2024 ಜುಲೈವರೆಗೆ ದಿನೇಶ್ ಕುಮಾರ್ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಆಯುಕ್ತರಾಗಿದ್ದರು. ಸಿಎಂ ಪತ್ನಿ ಸೈಟು ಹಂಚಿಕೆ ದಾಖಲೆಗಳನ್ನು ತಿದ್ದುಪಡಿ ಮಾಡಿಸಿದ ಆರೋಪ ಇವರ ಮೇಲಿದೆ. ಮುಡದಲ್ಲಿ 1000 ಕ್ಕೂ ಹೆಚ್ಚು ನಿವೇಶನಗಳನ್ನು ಹಂಚಿಸಿದ್ದಾರೆ. ಅದು 50:50 ಅನುಪಾತದಲ್ಲೇ ಸೈಟು ಹಂಚಿಕೆ ಮಾಡಿಸಿದ್ದಾರೆ. ಜೊತೆಗೆ 100 ಸೈಟ್ಗಳ ಮೂಲ ವಾರಸುದಾರರಿಗೆ ಪರಿಹಾರ ಹೋಗಿದ್ರು ಮತ್ತೆ ಪರಿಹಾರ ರೂಪದಲ್ಲಿ ನಿವೇಶನ ನೀಡಲಾಗಿದೆ. ಬಹಳಷ್ಟು ನಿವೇಶನಗಳ ವಾರಸುದಾರರನ್ನು ಸೃಷ್ಟಿ ಮಾಡಲಾಗಿದೆ ಎಂಬ ಗಂಭೀರ ಆರೋಪ ಇವರ ಮೇಲಿದೆ. ಸಚಿವ ಮಹದೇವಪ್ಪ ಅಣ್ಣನ ಮಗನಿಗೂ ಬಿಟ್ಟಿ ಸೈಟು. ಇಡಿ ಅಧಿಕಾರಿಗಳಿಗೆ ಸಾಕ್ಷಿ, ದಾಖಲೆ ಸಮೇತ ದೂರು. ಯಾರದ್ದು ದುಡ್ಡು ಎಲ್ಲಮ್ಮನ ಜಾತ್ರೆ ಅಂತಾರಲ್ಲ ಹಂಗೆ. ಸಚಿವ ಹೆಚ್ಸಿ ಮಹದೇವಪ್ಪನವರ ಅಣ್ಣನ ಮಗ ನವೀನ್ ಬೋಸ್ಗೂ ಮುಡಾದವರು ಸೈಟು ಕೊಟ್ಟಿದ್ದಾರೆ. ಯಾವುದೇ ಭೂಮಿಯನ್ನು ಮುಡಾ ತಗೊಂಡಿಲ್ಲ, ಆದರೂ ಬದಲಿ ನಿವೇಶನದ ಹೆಸರಲ್ಲಿ ಮಹದೇವಪ್ಪ ಅಣ್ಣನ ಮಗನಿಗೆ ಸೈಟು ಹಂಚಿಕೆಯಾಗಿದೆ. ಆ ದಾಖಲೆಗಳನ್ನು ಆರ್ಟಿಐ ಕಾರ್ಯಕರ್ತರು ದೂರುದಾರರು ಇಡಿಗೆ ಕೊಟ್ಟಿದ್ದಾರೆ. ದೂರುದಾರರನ್ನು ಕರೆಸಿ ಸಾಕ್ಷಿ ಕಲೆ ಹಾಕಿದ ಇಡಿ ಪಡೆ. ಇವತ್ತು ಸಿಎಂ ಸಿದ್ದರಾಮಯ್ಯ ಆಪ್ತರು ಪರಮಾಪ್ತ ಅಧಿಕಾರಿಗಳನ್ನಷ್ಟೇ ಇಡಿ ದಾಳಿ ಮಾಡಿ ವಿಚಾರಣೆ ನಡೆಸಿಲ್ಲ. ಮುಡಾ ಹಗರಣದ ಬಗ್ಗೆ ದೂರು ಕೊಟ್ಟ ದೂರುದಾರರನ್ನು ಇಡಿ ಅಧಿಕಾರಿಗಳು ಕರೆಸಿಕೊಂಡಿದ್ದರು. ಪ್ರಮುಖವಾಗಿ ಆರ್ಟಿಐ ಕಾರ್ಯಕರ್ತರಾದ ಗಂಗರಾಜುರನ್ನ ಕರೆಸಿ 1200 ಹೆಚ್ಚು ಪುಟಗಳ ದಾಖಲೆಗಳನ್ನು ಸಂಗ್ರಹಿಸಿದ್ದಾರೆ. ಇನ್ನೊಂದು ಕಡೆ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಇಡಿಗೆ ದೂರು ನೀಡಿದ್ದ ಸ್ನೇಹಮಯಿ ಕೃಷ್ಣಾರಿಂದಲೂ ದಾಖಲೆಗಳನ್ನು ಪಡ್ಕೊಂಡಿದೆ ಇಡಿ ಪಡೆ. ಸರ್, ಮಂಜುನಾಥ್ ಅಂದ್ರೆ ಅವರೊಬ್ಬ ಡೆವಲಪರು, ಕಾರ್ತಿಕ್ ಬಡಾವಣೆ ಅಂದ್ರೆ ಮೈಸೂರಿನಲ್ಲಿ ಗೊತ್ತಾಗುತ್ತೆ, ಅವರೊಬ್ಬ ಡೆವಲಪರ್ ಡಾಲರ್ಸ್ ಕಾಲೋನಿ ಇದ್ದಾರೆ, ಅವ್ರನ್ನ ಮನೆ ಇರೋದು. ಅವರು ಮಂಜುನಾಥ್ ಸರ್ಕಾರ ನಡೆಸುತ್ತವ ಮುಖ್ಯಮಂತ್ರಿಗಳಿಂದ ಹಿಡಿದು ಯತೀಂದ್ರ ಅವರಿಂದ ಹಿಡಿದು ಭೈರತಿ ಸುರೇಶ್ ಅವರು ಪರಮಾಪ್ತರೆ. ಅವರು ಮೈಸೂರಿಗೆ ಬಂದಾಗ ಇಡಿ ಮಿನಿಸ್ಟರ್ ಮೈಸೂರಿಗೆ ಬಂದ್ರೂ ಅವ್ರಿಗೆ ಎಲ್ಲ ರೀತಿಯ ವ್ಯವಸ್ಥೆ ಮಾಡೋದು ಅವರೇನೆ. ಮಹದೇವಪ್ಪರು ಅಣ್ಣನ ಮಗನಿಗೆ ಯಾರು ನವೀನ್ ಬೋಸ್, ನವೀನ್ ಬೋಸ್ ಅವರಿಗೆ 50-80 ನಿವೇಶನ ಕೊಟ್ಟಿದ್ದಾರೆ ಸೆಟಲ್ಮೆಂಟ್ ಡೀಡಲ್ಲಿ. ಅಲ್ಲಿ ಸಬ್ ರಿಜಿಸ್ಟರ್ ವ್ಯಾಲಿಡಲ್ಲಿ ರಿಜಿಸ್ಟ್ರೇಷನ್ ಅದು ವ್ಯಾಲಿಡ್ ಏನು ತೋರಿಸ್ತಾರೆ, ಜೀರೋ ತೋರಿಸ್ತಾರೆ. ಅಂದರೆ ಅದಕ್ಕೆ ಜೀರೋ, ಏನು ಹಣ ಕೊಡ್ದಲೇ ಮಾಡಿಸ್ಕೊಳ್ಳೋದು. ಏನು ಅರ್ಥ ಅಲ್ಲಿಗೆ ಸೆಟಲ್ಮೆಂಟ್ ಅಂದರೆ ಆಸ್ತಿ ಈಗ 50-80 ನಿವೇಶನ ವಿಜಯನಗರ 4ನೇ ಅಂತ ಹೇಳಿದ್ರೆ ಏನಿನ್ನು 2.5-3 ಕೋಟಿ ರೂಪಾಯಿ ಬೆಲೆ ಬಾಳ್ತದೆ. ಇವತ್ತು ಅಂಥ ಆಸ್ತಿನ ಇವರು ಉಚಿತವಾಗಿ ಕೊಟ್ಟವರು. ಅವರಿಗೆ ಯಾಕೆ ಕೊಟ್ಟರು? ಮಹದೇವಪ್ಪ ಅಣ್ಣನ ಮಗನಿಗೆ ಏನಕ್ಕೆ ಕೊಟ್ಟರು? ಮತ್ತು ಅದ್ರ ಜೊತೆ ಇನ್ನೊಂದೇನಂದರೆ ಇದೇ ಶಿವಣ್ಣ 35 ಲಕ್ಷ ದುಡ್ಡು ಕೊಟ್ಟಿದ್ದಾರಂತೆ. ಯಾವುದಕ್ಕೆ? 60-41 ನಿವೇಶನ ಏನು ಕೊಟ್ಟಿದ್ದಾರೆ, ಸೆಟಲ್ಮೆಂಟ್ ಇಡಂತ ಮಾಡಿಕೊಟ್ಟಿದ್ದಾರಲ್ಲ, ಅವರು 35 ಲಕ್ಷ ದುಡ್ಡು ಕೊಟ್ಟಿದ್ದಾರೆ. ಆ 35 ಲಕ್ಷ ದುಡ್ಡು ಕೊಟ್ಟಿದ್ರೂ ಸಹ ಆ ದುಡ್ಡನ್ನು ಯಾಕೆ ಇವರು ಇದಕ್ಕೆ ತೋರಿಸ್ಲಿಲ್ಲ? ಆ ಸೆಟಲ್ಮೆಂಟ್ ಡೀಡಲ್ಲಿ ಯಾಕೆ ಉಲ್ಲೇಖ ಮಾಡಲಿಲ್ಲ ಇವರು? ಸರ್, ಭೈರತಿ ಸುರೇಶ್ದೇ ಹೇಳ್ತೀನಿ ಸರ್, 2019 ಸರ್ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಿಂದ ಹೋಗಿರೋಂಥ ಕಡತಗಳು ಯಾಕೆ ಸರ್ ಇಲ್ಲಿವರೆಗೂ ಪೆಂಡಿಂಗ್ ಇಟ್ಕೊಂಡವ್ರೆ? 19ರಿಂದ ಇಲ್ಲಿವರೆಗೂ ಕಡತ ಯಾಕೆ ಇಟ್ಕೊಂಡಿದ್ದಾರೆ? ಹಾಗಾದರೆ ಎಲ್ಲಿದೆ ಕಡತಗಳು? ಯಾಕೆ ಅಲ್ಲಿದ್ದಾವೆ? ಎಷ್ಟು ದೂರ ಕೊಟ್ಟಿದ್ದೀವಿ? ಎಷ್ಟು ಸರಿ ಹೇಳಿದ್ದೀವಿ ನಾವು? ಯಾಕೆ ಕ್ಲಿಯರ್ ಆಗ್ತಾಯಿಲ್ಲ? ಹಂಗೆ ಡೆವಲಪರ್ ಕತೆ ಏನಾಗಬೇಕಾಗಾರೆ? ಪ್ರತಿ ಹಂತದಲ್ಲೂ ಭ್ರಷ್ಟಾಚಾರ. ಈ ಒಂದು 50-50 ಅನುಪಾತದಲ್ಲಿ ಏನೇನು ನಡೆದಿದೆ ಎಲ್ಲ ಪ್ರತಿಯೊಂದು ವಿಷಯನೂ ಭೈರತಿ ಸುರೇಶ್ ಗೊತ್ತಿದೆ. ಅವರು ಸಹ ಇದರೊಳಗೆ ಇನ್ವಾಲ್ವ್ ಆಗಿದ್ದಾರೆ ಭೈರತಿ ಸುರೇಶ್. ಮುಡದಲ್ಲಿ ಅಕ್ರಮ ಸೈಟು ಪಡೆದವರೆಲ್ಲ ಆರೋಪಿಗಳು, ಎಲ್ಲರನ್ನೂ ಬಂಧಿಸಿ ವಿಚಾರಣೆ ಮಾಡಬೇಕಂತ ದೂರು. ಮುಡದಲ್ಲಿ ಅಕ್ರಮವಾಗಿ ಸೈಟು ಪಡೆದವರನ್ನೆಲ್ಲ ಆರೋಪಿಗಳನ್ನಾಗಿಸಿ ಹೀಗಂತ ಮೈಸೂರು ಲೋಕಾಯುಕ್ತಕ್ಕೆ ಇವತ್ತು ಸ್ನೇಹಮಯಿ ಕೃಷ್ಣ ದೂರು ಕೊಟ್ಟಿದ್ದಾರೆ. ಲೋಕಾಯುಕ್ತದವರು ದಾಖಲೆ ಸಂಗ್ರಹಿಸಿಲ್ಲ, ಅದಕ್ಕೆ ದಾಖಲೆ ಸಮೇತ ದೂರು ಕೊಟ್ಟಿದ್ದೀನಿ ಅಂದರು ಸ್ನೇಹಮಯಿ ಕೃಷ್ಣ. ಮನೆ ಲೋಕಾಯುಕ್ತಕ್ಕೆ ಅರ್ಜಿ ಮನವಿ ಮಾಡ್ಕೊಂಡಿದೆ. 2015 ಇಸ್ವಿಯಿಂದ ಏನು 50-50 ಅನುಪಾತ ನಿವೇಶನ ಪಡ್ಕೊಂಡಿದ್ದಾರೆ, ಅದಕ್ಕೆ ಸಂಬಂಧಪಟ್ಟ ದಾಖಲಾತಿಗಳು ಸಂಗ್ರಹ ಮಾಡಿ ಅವರೆಲ್ಲರೂ ಕೂಡ ಆರೋಪಿಯನ್ನು ಮಾಡಬೇಕು ಅಂತೇಳಿ ಮನವಿ ಮಾಡ್ಕೊಂಡಿದೆ. ಸೊ ಇವತ್ತಿಗೂ ಲಭ್ಯವಾಗಿರೋ ಮಾಹಿತಿ ಪ್ರಕಾರ ಆ ದಾಖಲಾತಿಗಳನ್ನು ಅವ್ರು ಪಡ್ಕೊಂಡಿರೋ ಬಗ್ಗೆ ಅನುಮಾನ ಇರೋದ್ರಿಂದ ಸೊ ನನಗೆ ಲಭ್ಯವಾಗಿರ್ತಕ್ಕಂಥ ಸುಮಾರು 928 ನಿವೇಶನ ಸಂಬಂಧಪಟ್ಟ ದಾಖಲಾತಿಗಳನ್ನು ಆಧರಿಸಿ ಏನು ಡಿ ಬಿ ನಟೇಶ್ ಮತ್ತು ದಿನೇಶ್ ಕುಮಾರ್ ಹಿಂದಿನ ಮೂಡ ಆಯುಕ್ತರಾಗಿದ್ದರು ಅವರು. ಸೊ ಅವರ ಅವಧಿಯಲ್ಲಿ ಇಷ್ಟು ನಿವೇಶನಗಳು ಮಂಜೂರಾತಿ ಆಗಿರೋದ್ರಿಂದ ಸೊ ಕೂಡಲೇ ಅವ್ರನ್ನ ವಿಚಾರಣೆಗೆ ಒಳಪಡಿಸಿ ಇದೊಂದು ಗಂಭೀರ ಪ್ರಕರಣವಾಗಿರೋದ್ರಿಂದ ಅವ್ರನ್ನ ಬಂಧಿಸಬೇಕು ಅಂತೇಳಿ ಇವತ್ತು ಮನವಿ ಪತ್ರವನ್ನು ಕೊಡೋದಕ್ಕೆ ನಾನು ಲೋಕಾಯುಕ್ತ ಕಚೇರಿಗೆ ಬಂದಿದ್ದೀನಿ. ಇಡಿ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ, ಮಹತ್ವದ ದಾಖಲೆಗಳನ್ನು ವಶಕ್ಕೆ ಪಡೆದಿದ್ದಾರೆ. ಶೀಘ್ರದಲ್ಲೇ ದೊಡ್ಡ ದೊಡ್ಡವರ ಬುಡಕ್ಕೂ ಬಿಸಿ ನೀರು ಹಾಕೋಕೆ ಇಡಿ ಸಾಕ್ಷಿಗಳನ್ನು ಸಂಗ್ರಹ ಮಾಡುತ್ತಿದೆ. ಇದು ಒಂದು ಭಾಗವಾದ್ರೆ ಇಡಿಗೂ ಮುಡಾಗೂ ಏನ್ ಸಂಬಂಧ? ಹವಾಲಾ ಹಣ ವರ್ಗಾವಣೆನೇ ಆಗಿಲ್ಲ. ಇಡಿ ಯಾಕೆ ಬಂದಿದೆ ಅನ್ನೋದು ಸಿಎಂ ಸಿದ್ದರಾಮಯ್ಯ ಸೇರಿದಂತೆ ಮಂತ್ರಿ ಮಹೋದಯರ ಪ್ರಶ್ನೆಯಾಗಿತ್ತು. ಈಗ ಇದಕ್ಕೆಲ್ಲ ಸ್ಪಷ್ಟ ಉತ್ತರ ಸಿಗ್ತಾ ಇದೆ. ಹೇಗಂತ ನೋಡೋದಾದ್ರೆ, ಯಾರದ್ದೋ ಹೆಸರಲ್ಲಿ ನಕಲಿ ಜಿಪಿಎಸ್ ಸೃಷ್ಟಿಸಿ ಅರ್ಜಿ ರೆಡಿ ಆಗ್ತಿತ್ತು. ಭೂಮಿ ಕಳ್ಕೊಂಡಿದ್ದೀನಿ ಅಂತ ಮುಡಾಗೆ ಅರ್ಜಿ ಹಾಕಿಸ್ತಿದ್ರು.
ನಕಲಿ ಜಿಪಿಎಗಳಿಗೂ ಸಾವಿರಾರು ಸೈಟು ಉಚಿತವಾಗಿ ಹಂಚಿಕೆಯಾಗಿದೆ. ಅಷ್ಟೇ ಅಲ್ಲ, ರಾಜಕಾರಣಿಗಳು ಬಿಲ್ಡರ್ಗಳು ಕಡಿಮೆ ಬೆಲೆಗೆ ಭೂಮಿ ಖರೀದಿಸುತ್ತಿದ್ರು. ಭೂ ಸ್ವಾಧೀನಕ್ಕಂತ ಬಂದಾಗ 100-300 ಪಟ್ಟಿಗೆ ಮಾರುತ್ತಿದ್ರು. ಆದರೆ ಲೇಔಟ್ ಮಾಡಿ ರೈತರ ಹೆಸರಲ್ಲೇ ಸೈಟು ಖರೀದಿಸಿದವರಿಗೆ ಸೇಲ್ ಮಾಡಿ ತೆರಿಗೆ ವಂಚಿಸಿದ್ದಾರೆ. ಜೊತೆಗೆ ಭೂಮಾಲೀಕನಿಂದ ತಕರಾರು ಅಂತಾನೂ ಸುಳ್ಳು ಅರ್ಜಿ ಹಾಕಿಸ್ತಿದ್ರು. ಆಮೇಲೆ ಭೂಮಾಲೀಕನಿಗೆ ಸುಳ್ಳು ಹೇಳಿ ಸೆಟಲ್ಮೆಂಟ್ಗೆ ಕರೆಸ್ತಿದ್ರು. ಭೂಮಾಲೀಕನಿಗೆ ಒಂದು ಸೈಟು ಕೊಟ್ಟು ಬಾಕಿ 3-4 ಸೈಟು ಮಾರ್ಕೊಳ್ತಿದ್ರು. ವಿವಾದ ಇರುವ ಸೈಟುಗಳಿಗೂ ಸೆಟಲ್ಮೆಂಟ್ ಅಗ್ರಿಮೆಂಟ್ ಮಾಡಿಸ್ತಿದ್ರು. ಆ ಮೂಲಕ ನೋಂದಣಿ ಶುಲ್ಕ ಕಟ್ಟದೆ, ತೆರಿಗೆ ಕಟ್ಟದೆ ಕಪ್ಪು ಹಣದ ರೂಪದಲ್ಲಿ ಸೆಟಲ್ಮೆಂಟ್ ಮಾಡಿರುವುದಕ್ಕೆ ಈಡಿಗೆ ದಾಖಲೆ ಸಿಕ್ಕಿದೆ. ರಾಜ್ಯ ಸರ್ಕಾರದ ಬೊಕ್ಕಸಕ್ಕೆ ಕೇಂದ್ರಕ್ಕೆ ಸೇರಬೇಕಿದ್ದ ಜಿಎಸ್ಟಿ ತೆರಿಗೆ ಕತ್ತರಿ ಹಾಕಿರುವುದು ಪತ್ತೆಯಾಗಿದೆ. ಅಂದಾಜು 4-5 ಸಾವಿರ ಕೋಟಿ ತೆರಿಗೆ ವಂಚನೆಗೆ ಅಧಿಕಾರಿಗಳು ರಾಜಕಾರಣಿಗಳು ಸಹಕರಿಸಿರುವುದಕ್ಕೆ ಈಡಿಗೆ ದಾಖಲೆಗಳು ಸಿಕ್ಕಿದೆ. ಈ ರೀತಿ ಇಲ್ಲಿಗೆಲ್ಲ ಸೈಟ್ ತಗೊಂಡ್ಬಿಡ್ತಾರಲ್ಲ ಸರ್, ನನಗೆ 10 ಸೈಟ್ ಅಲಾಟ್ ಮಾಡಿಕೊಡು, ನಿನಗೊಂದು 4 ಸೈಟ್ ಕೊಡ್ತೀನಿ ಅಂತೇಳಿ ಇವರು ಪರಸ್ಪರ ಒಪ್ಪಂದ ಮಾಡ್ಕೊಂಡಿರ್ತಾರೆ. ಆ ರೀತಿ ಸೈಟ್ಗಳನ್ನ ಸೆಟ್ಲ್ಮೆಂಟ್ ಡೀಡ್ ಮುಖಾಂತರ ಕೊಡೋದು ಸರ್. ಈ ಸೆಟ್ಲ್ಮೆಂಟ್ ಡೀಡ್ ಸರ್ 4 ಕೋಟಿ ರೂಪಾಯಿ 5 ಕೋಟಿ ರೂಪಾಯಿ ಪ್ರಾಪರ್ಟಿ ಸರ್. ಸೆಟ್ಲ್ಮೆಂಟ್ ಡೀಡ್ ಮುಖಾಂತರ 0 ಕನ್ಸಿಡರೇಷನ್ ಸರ್, ಒಂದೇ 1 ರೂಪಾಯಿ ಕ್ರಯದ ಬಾಪ್ತು ತೋರಿಸೋದಿಲ್ಲ ಸರ್. ಈ ರೀತಿ ತೋರಿಸಿ ಕಪ್ಪು ಹಣನ ಇಲ್ಲಿಗಲ್ ಆಗಿ ಇನ್ಕಮ್ ಗೇನ್ ಮಾಡ್ಕೊಳ್ಳಂತದ್ದು. ಇದಿಷ್ಟು ಇವತ್ತು ಇಡಿ ಅಧಿಕಾರಿಗಳು ಪತ್ತೆ ಮಾಡಿರೋ ಮುಡಾ ಹಗರಣದ ಪ್ರಮುಖ ವಿಷಯಗಳು ಅಂತ ಗೊತ್ತಾಗಿದೆ. ಶೀಘ್ರದಲ್ಲೇ ಇಡಿ ಅಧಿಕಾರಿಗಳು ಇನ್ನೊಂದು ದಾಳಿ ಮಾಡುತ್ತಾರೆ. ಆ ದಾಳಿ ನಡೆದ್ರೆ ಕರ್ನಾಟಕ ರಾಜ್ಯ ರಾಜಕೀಯದಲ್ಲೇ ತಲ್ಲಣ ಏಳುವುದಂತೂ ನಿಶ್ಚಿತ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ರಾಜ್ಯದಲ್ಲಿ ವಕ್ಫ್ ಆಸ್ತಿಗೆ ಸಂಬಂಧಪಟ್ಟಂತಹ ಜಟಾಪಟಿ ದಿನೇ ದಿನೇ ಜೋರಾಗ್ತಾ ಇದೆ. ವಿಜಯಪುರ ಜಿಲ್ಲೆಯ ರೈತರು ಸಿಡಿದೇಳ್ತಾ ಇದ್ದಂದರೆ ತಪ್ಪು ಸರಿಪಡಿಸ್ತೀವಿ ಅಂತ ಸಚಿವರುಗಳು ಹೇಳೋದಕ್ಕೆ ಶುರು ಮಾಡಿದ್ದಾರೆ. ಆದರೂ ವಿಜಯಪುರದ ಬಳಿಕ ಧಾರವಾಡದ ರೈತರ ಭೂಮಿಗೂ ಮತ್ತೆ ವಕ್ಫ್ನ ಬೋರ್ಡ್ ಬಿದ್ದಿದೆ. ವಿಜಯಪುರ ಜಿಲ್ಲೆಯ ಅನ್ನದಾತರಿಗೆ ದಿನದಿಂದ ದಿನಕ್ಕೆ ವಕ್ಫ್ ಆತಂಕ ಜಾಸ್ತಿಯಾಗೋದಕ್ಕೆ ಶುರುವಾಗಿದೆ. ಎಲ್ಲಿ ನಮ್ಮ ಆಸ್ತಿ ಕೈತಪ್ಪಿ ಹೋಗುತ್ತೋ? ತಲೆ ತಲೆಮಾರುಗಳಿಂದ ಉಳಿಮೆ ಮಾಡಿಕೊಂಡು ಬಂದ ಭೂಮಿ ವಕ್ಫ್ ಪಾಲಾಗುತ್ತೋ ಅಂತ ಕಂಗಾಲಾಗಿ ಹೋಗಿದ್ದಾರೆ. ಸಚಿವದ್ವಯರೇನೋ ರೈತರ ಒಂದಿಂಚು ಜಾಗವನ್ನು ಅಕ್ರಮವಾಗಿ ಕಬಳಿಸುವುದಕ್ಕೆ ಬಿಡಲ್ಲ ಅಂತಿದ್ದಾರೆ. ಆದರೆ ರೈತರಿಗೆ ಕಾಡ್ತಿರೋ ಆತಂಕ ಮಾತ್ರ ಕಮ್ಮಿ ಆಗ್ತಿಲ್ಲ. ಹೀಗಾಗಿ ದೀಪಾವಳಿ ಹಬ್ಬದಂದೇ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಬೃಹತ್ ಹೋರಾಟ ಮಾಡುವುದಕ್ಕೆ ಸಜ್ಜಾಗಿದ್ದಾರೆ. ಹೊನ್ನಾವರದಿಂದ ತಿಕೋಟ ಬಿಜಾಪುರವರೆಗೆ ಪಾದಯಾತ್ರೆ ಮುಖಾಂತರ ದೊಡ್ಡ ಪ್ರಮಾಣದಲ್ಲಿ ರಾಜ್ಯಾಧ್ಯಕ್ಷರು ಸನ್ಮಾನ್ಯ BY ವಿಜೇಂದ್ರ ಅವರ ನೇತೃತ್ವದಲ್ಲಿ, ಸಂಸದರ ನೇತೃತ್ವದಲ್ಲಿ, ರಾಜ್ಯದ ಎಲ್ಲ ಒಂದು ಕಮಿಟಿಯನ್ನು ಈಗಾಗಲೇ ಮಾಡಿದ್ದಾರೆ. ಆ ಕಮಿಟಿಯ ನೇತೃತ್ವದಲ್ಲಿ ಬೆಂಗಳೂರು ರಾಜ್ಯಪಾಲರು ಹಿಡ್ಕೊಂಡು ರಾಷ್ಟ್ರಪತಿಯೊಳಗೆ ಪ್ರಧಾನಮಂತ್ರಿಯವರ ಕಡೆಗೆ ನಾವು ಹೋರಾಟವನ್ನು ನಾವು ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಹೇಳಲಿಕ್ಕೆ ನಾನು ಬಯಸ್ತೀನಿ. ವಿಜಯಪುರದ್ದು ಆಯಿತು, ಈಗ ಧಾರವಾಡದಲ್ಲೂ ವಕ್ಫ್ ಆಸ್ತಿ ವಿವಾದ ಶುರುವಾಗಿದೆ. ರೈತರ ಜಮೀನುಗಳ ಪಹಣಿಯಲ್ಲಿ ವಕ್ಫ್ ಹೆಸರು ದಾಖಲು ಮಾಡಿದ್ದು ಭಾರಿ ಆಕ್ರೋಶಕ್ಕೆ ಕಾರಣವಾಗ್ತಿದೆ. ಉಪ್ಪಿನ ಬೇಟಗೇರಿ ಗ್ರಾಮದ ರೈತರ ಪಹಣಿಯಲ್ಲಿ ಜಮೀನು ವಕ್ಫ್ಗೆ ಸೇರಿದ್ದು ಎಂದು ನಮೂದಿಸಲಾಗಿದೆ. ಸದ್ಯ ಇದನ್ನು ನೋಡಿದ ರೈತರು ಕಂಗಾಲಾಗಿದ್ದು ಕೂಡಲೇ ವಕ್ಫ್ ಹೆಸರು ಪಹಣಿಯಿಂದ ತೆಗೆಯಬೇಕೆಂದು ಆಗ್ರಹಿಸಿದ್ರು. ಪಿತ್ರಾರ್ಜಿತ ಆಸ್ತಿ ರೀ, ಅಜ್ಜ ಮುತ್ತಜ್ಜ ಯೂಸ್ ಮಾಡ್ಕೊಂತ ಬಂದಿದ್ವಿ, ಈಗ ನಮ್ಮ ಮಕ್ಕಳು ಯೂಸ್ ಮಾಡತ್ತೀವಿ. ಆ ಆಸ್ತಿಗೆ ರೈತರದ ನನ್ನ ಜೊತೆಗೆ ಸೇರ್ಕೊಂಡು 2-3 ರೈತರದೆಲ್ಲ ಕೂತಿದೆ. ಅದು ಸೇಮ್ ಸದರಿ ಆಸ್ತಿಯು ವಕ್ಫ್ ಆಸ್ತಿಗೆ ಒಳಪಟ್ಟಿರ್ತದೆ ಅಂತೇಳಿ ಎಂಟ್ರಿ ಆಗೈತೆ. ಅದ್ರ ಅದು ನಮ್ಮದು ಪಿತ್ರಾರ್ಜಿತ ಆಸ್ತಿ ಐತಿ, ಅದು ನಮಗೆ ಸಿಗಬೇಕು. ಅದನ್ನು ಯಾರು ಕಬಳಿಸ್ಕೊಂಡು ಆಗಬಾರ್ದು ಅಂತ ನಾನು ಕೇಳ್ಕೊಳ್ತೇನೆ. ವಿಜಯಪುರ ಮತ್ತು ವಕ್ಫ್ ಭೂಮಿ ವಿವಾದ ದೊಡ್ಡ ಸಂಚಲನ ಮೂಡಿಸುತ್ತಿದ್ದಂತೆ 3 ಸಚಿವದ್ವಯರು ಸುದ್ದಿಗೋಷ್ಠಿ ನಡೆಸಿದ್ರು. ರೈತರ ಜಮೀನನ್ನ ವಕ್ಫ್ಗೆ ನೀಡುವ ಉದ್ದೇಶ ನಮ್ಮದಲ್ಲ. ಬಿಜೆಪಿಯವರು ಅನಾವಶ್ಯಕ ರಾಜಕಾರಣ ಮಾಡುತ್ತಿದ್ದಾರೆ. ಯಾವುದೇ ಕಾರಣಕ್ಕೂ ರೈತರಿಗೆ ಅನ್ಯಾಯ ಮಾಡಲ್ಲ ಎಂದಿದ್ದಾರೆ. ಅವ್ರ ಡಿಮ್ಯಾಂಡು ವಿಜಯಪುರಕ್ಕೆ ಬೇರೆ ಕಾನೂನು ಇಲ್ಲ, ಸ್ಟೇಟ್ಗೆ ಬೇರೆ ಕಾನೂನು ಕೇಳ್ತಾ ಇಲ್ಲ. ಅವರು ರೈತರಿಗೆ ಮಂಜೂರಾಗಿದ್ರೆ ಅದನ್ನ ಬಿಟ್ಬಿಡಿ, ಅದನ್ನ ಸದ್ಯಕ್ಕೆ ಮುಟ್ಟೋದು ಬೇಡ ಅಂತಾನೆ ಅವ್ರು ಹೇಳ್ತಾ ಇದ್ದಾರೆ. ವಕ್ಫ್ ಆಸ್ತಿಯನ್ನ ಆ ರೈತರ ಭೂಮಿಯನ್ನು ಮಾಡೋದಕ್ಕೆ ಹೊರಟಿದ್ರು ಅನ್ನೋದು ಆಪಾದನೆ. ಅಂತ ಯಾವುದೂ ಉದ್ದೇಶ ನಾವು ನಮ್ಮ ಸರ್ಕಾರಕ್ಕೆ ಇಲ್ಲ. ಆಮೇಲೆ ಆ ರೀತಿ ತಪ್ಪು ಯಾರಾದರೂ ಮಾಡಿದರೆ ಅದನ್ನು ಸರಿಪಡಿಸ್ತಕ್ಕಂಥದ್ದು, ತಪ್ಪು ಮಾಡಿದವರಿಗೆ ಶಿಕ್ಷೆ ಮಾಡ್ತಕ್ಕಂಥದ್ದನ್ನು ಮಾಡ್ತೀವಿ. ರೈತರ ಬಗ್ಗೆ ನಮಗೂ ಕಾಲ, ಅವ್ರಿಗಿಂತ ಹೆಚ್ಚಾಗಿ ನಮ್ಮ ಕಾಲಿಗೆ ನಾವು ರೈತರ ಮಕ್ಕಳು. ನಾವು ಯಾವುದೋ ಒಂದು ಇಂಚು ರೈತರ ಜಾಗ ನಾವು ತಗೊಳ್ಳಲ್ಲ, ಮುಂದೂ ಯಾವುದು ತಗೊಳ್ಳಲ್ಲ ನಾವು. ಕಾಂಗ್ರೆಸ್ ನಾಯಕರು ರೈತರ ಒಂದಿಂಚು ಭೂಮಿ ಕಿತ್ತುಕೊಳ್ಳಲ್ಲ ಅಂತಿದ್ದಾರೆ. ಆದರೆ ಬಿಜೆಪಿ ನಾಯಕರು ಮಂತ್ರಿಗಳ ಮಾತನ್ನ ನಂಬಲಿಲ್ಲ. ಕಾಂಗ್ರೆಸ್ ಸರ್ಕಾರ ಹಾಗೂ ವಕ್ಫ್ ಬೋರ್ಡ್ನಿಂದ ಲ್ಯಾಂಡ್ ಜಿಹಾದ್ ಆರಂಭವಾಗಿದೆ. ಬಿಟ್ರೆ ವಿಧಾನಸೌಧಾನು ವಕ್ಫ್ ಆಸ್ತಿ ಅಂತಾರೆ ಅಂದ್ರು. ಈ ತರದ ಜನ ಕಾಂಗ್ರೆಸ್ ಬಂದಾಗ ಮಾತ್ರ ಈ ತರ ಸ್ಟೇಟ್ಮೆಂಟ್ಗಳು ಬರೋದು.
ಬಿಜೆಪಿ ಬಂದಾಗ ಬಿಜೆಪಿ ಅಧಿಕಾರದಾಗಿದ್ದ ಬಾಲ ಮುಚ್ಕೊಂಡಿರ್ತಾರೆ, ಬಾಲ ಬಿಚ್ಚದೇ ಇಲ್ಲ. ಕಾಂಗ್ರೆಸ್ ಬಂದ್ರೆ ಪಾರ್ಲಿಮೆಂಟು ನಮ್ದೇ, ವಿಧಾನಸೌಧ ಆಸ್ತಿನೂ ನಮ್ದೇ, ಏನೇನಾವುದೋ ಎಲ್ಲ ದೇವಸ್ಥಾನಗಳ ಆಸ್ತಿನೂ ಕೂಡ ಒಗ್ಬೋಡ್ದೆ. ಮತ್ತೆ ಏನೋ ಇವರು ಎಲ್ಲ ದಾನ ಕೊಟ್ಟಿದ್ದಂತೆ, ಎಲ್ಲಿಂದ? ಏನು ಅರಬ್ ದೇಶದಿಂದ ಬಂದು ದಾನ ಕೊಟ್ಟಿದ್ರ? ಎಲ್ಲಿಂದ ಕೊಟ್ಟಿದ್ರು ದಾನ? ರೈತರ ಭೂಮಿಗೆ ವಕ್ಫ್ ಬೋರ್ಡ್ ಬೀಳ್ತಿದ್ದು ವಿಜಯಪುರದಲ್ಲಿ ಶುರುವಾಗಿ ಧಾರವಾಡಕ್ಕೆ ಕಾಲಿಟ್ಟಿದೆ. ಯಾವುದಕ್ಕೂ ರಾಜ್ಯದ ರೈತರು ಒಂದ್ಸಲ ಜಮೀನು ದಾಖಲೆ ನೋಡಿಕೊಂಡ್ರೆ ಉತ್ತಮ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ರಾಜ್ಯದ ಮೂರು ಕ್ಷೇತ್ರಗಳ ಬೈಎಲೆಕ್ಷನ್ ಫೈಟ್ ಜೋರಾಗಿದೆ. ಕುರುಕ್ಷೇತ್ರ ಕದನವನ್ನೇ ಮೀರಿಸುವ ಮಟ್ಟಿಗೆ ಈಗ ಚನ್ನಪಟ್ಟಣದಲ್ಲಿ ಮಾತಿನ ಸಮರವೂ ಕೂಡ ನಡೀತಾ ಇದೆ. ದೇವೇಗೌಡರನ್ನ ಕೆಣಕಿದಂತಹ ಕಾಂಗ್ರೆಸ್ ನಾಯಕರ ಆಂಬ್ಯುಲೆನ್ಸ್ ಮಾತೆ ಇದೀಗ ದಳಪತಿಗಳಿಗೆ ದೊಡ್ಡ ದಾಳವಾಗಿ ಸಿಕ್ಕಿದೆ. ಇನ್ನೊಂದು ಕಡೆಯಲ್ಲಿ ಶಿಗ್ಗಾವಿಯಲ್ಲಿ ಹಾರಿರುವಂತಹ ಬಂಡಾಯದ ಬಾವುಟ ಇನ್ನೂ ಕೂಡ ಇಳಿದಿಲ್ಲ. ಸಂಡೂರಲ್ಲೂ ಕೂಡ ಸಿಟ್ಟಿದ ಮಾತು ಕಮ್ಮಿ ಆಗ್ತಾ ಇಲ್ಲ. ಇವತ್ತು ಅವರನ್ನ ಲಘುವಾಗಿ ಇವರು ತೆಗೆದುಕೊಳ್ಳೋದು ಅವರ ಒಂದು ಕಾಂಗ್ರೆಸ್ನ ಅವನತಿಗೆ ಕಾರಣ ಅಂತಕ್ಕಂಥ ನನ್ನ ಅಭಿಪ್ರಾಯ. ಚನ್ನಪಟ್ಟಣದ ಬೈಎಲೆಕ್ಷನ್ ಅಖಾಡದಲ್ಲೀಗ ಅಭಿಮನ್ಯುವೋ ಅರ್ಜುನನೋ ಎಂಬ ಚರ್ಚೆ ಜೋರಾಗಿದೆ. ಒಂದೆಡೆ ಸ್ಪರ್ಧಿಸಿರುವ ಎರಡು ಎಲೆಕ್ಷನ್ಗಳಲ್ಲಿ ಸೋತಿರುವ ನಿಖಿಲ್ ಕುಮಾರಸ್ವಾಮಿ, ಮತ್ತೊಂದೆಡೆ ಮೊನ್ನೆವರೆಗೂ ದೋಸ್ತಿ ಪಾಳೆಯದಲ್ಲೇ ಇದ್ದು ಈಗ ಕೈ ಹಿಡಿದು ಸಮರಕ್ಕೆ ಸಜ್ಜಾಗಿರುವ ಸೈನಿಕ, ಚನ್ನಪಟ್ಟಣವನ್ನು ಗೆಲ್ಲಲೇಬೇಕೆಂದು ಪ್ರತಿಷ್ಠೆಯನ್ನ ಪಣಕ್ಕಿಟ್ಟು ವ್ಯೂಹ ರಚಿಸಿರುವ ಡಿಕೆ ಶಿವಕುಮಾರ್ ಒಂದೆಡೆಯಾದರೆ, ಮಗನಿಗೊಂದು ಭದ್ರ ರಾಜಕೀಯ ನೆಲೆ ಒದಗಿಸಲೇಬೇಕೆಂಬ ಹಠ ತೊಟ್ಟಿರುವ ತಂದೆ ಕುಮಾರಸ್ವಾಮಿ ಮತ್ತೊಂದೆಡೆ. ಕುರುಕ್ಷೇತ್ರ ಸಿನಿಮಾದಲ್ಲಿ ಅಭಿಮನ್ಯು ಪಾತ್ರಧಾರಿ ನಿಖಿಲ್ಗೆ ಚುನಾವಣೆಗಳೆಲ್ಲ ಚಕ್ರವ್ಯೂಹವಾಗಿರೋವಾಗಲೇ ಮಗನ ರಕ್ಷಣೆಗೆ ನಿಂತಿರುವ ಅಪ್ಪ ತನ್ನ ಮಗ ಅಭಿಮನ್ಯುವಲ್ಲ ಅರ್ಜುನ ಎನ್ನುತ್ತಿದ್ದಾರೆ. ಆ ಕುರುಕ್ಷೇತ್ರ ಸಿನಿಮಾದಲ್ಲಿ ಅಭಿಮನ್ಯು ಪಾತ್ರ ಮಾಡಿದ್ದು ರಾಜಕೀಯದಲ್ಲೂ ಅಭಿಮನ್ಯ ಒಂದು ವಾತಾವರಣವನ್ನೇ ರಾಜಕೀಯದಲ್ಲೂ ಅವ್ರನ್ನ ಏನ್ ಕಟ್ಟಾಕಿದ್ರು, ಈ ಬಾರಿ ಅವರೇ ತೀರ್ಮಾನ ಮಾಡಿದ್ದಾರೆ. ಚನ್ನಪಟ್ಟಣದ ಜನತೆ ಅಭಿಮನ್ಯು ಪಾತ್ರ ನಿರ್ವಹಣೆ ಮಾಡ್ಲಿಕ್ಕೆ ಬಿಡೋದಿಲ್ಲ, ಅರ್ಜುನನ ಪಾತ್ರ ನಿರ್ವಹಣೆ ಮಾಡಿದಕ್ಕೆ ಬಿಡ್ತೀವಿ ಅಂತ ಹೇಳಿದ್ದಾರೆ ಚನ್ನಪಟ್ಟಣದ ನನ್ನ ಕಾರ್ಯಕರ್ತ ಬಂಧುಗಳು. ಆದ್ರೆ ಅರ್ಜುನನಿಗೂ ಯುದ್ಧ ಗೆಲ್ಲಬೇಕೆಂದರೆ ಶ್ರೀಕೃಷ್ಣನ ಸಹಾಯ ಬೇಕೇ ಬೇಕು. ಆದ್ರೆ ಮತ ಕುರುಕ್ಷೇತ್ರದಲ್ಲಿ ಶ್ರೀಕೃಷ್ಣ ಯಾರಾಗ್ತಾರೆಂದು ಗೊತ್ತಿಲ್ಲ. ಎಲ್ಲರೂ ತಮ್ಮ ತಮ್ಮ ಪಾಳೆಯದ ಗೆಲುವಿಗಾಗಿ ಶ್ರಮಿಸುತ್ತಿದ್ದಾರೆ. ಪ್ರತಿಷ್ಠೆಯ ಕಣ ಚನ್ನಪಟ್ಟಣದಲ್ಲಿ ಕುಮಾರಸ್ವಾಮಿ ಹಾಗೂ ನಿಖಿಲ್ ಕುಮಾರಸ್ವಾಮಿ ಬೀಡು ಬಿಟ್ಟಿದ್ದು ಮತಬೇಟೆಗೆ ಇಳಿದಿದ್ದಾರೆ. ಇವತ್ತು ಮೈಸೂರು ಸಂಸದ ಯದುವೀರ್ ಒಡೆಯರ್ ಕುಮಾರಸ್ವಾಮಿ ಜೊತೆ ನಿಂತು ನಿಖಿಲ್ ಪರ ಮತಯಾಚನೆ ಮಾಡಿದ್ರು. ಅವರು ಈ ರಾಜ್ಯದಲ್ಲಿ ಭವಿಷ್ಯದಲ್ಲಿ ಒಳ್ಳೆ ನಾಯಕರು ಆಗೇ ಆಗ್ತಾರೆ. ಆ ಕೀರ್ತಿ ಮೊದಲೇ ಬಾರಿ ನಿಮಗೆ ಸಲ್ಲಿಸಬೇಕಾಗಿರುವಂತದ್ದು, ನೀವು ಮೊದಲೇ ಒಂದು ಅವಕಾಶ ಕೊಡಬೇಕಾಗಿದೆ. ಇದು ಕೇವಲ ಮಾತಿನ ಪ್ರಚಾರದಿಂದ ಗೆಲ್ಲುವ ಚುನಾವಣೆಯಲ್ಲ ಅಂತ ಕುಮಾರಸ್ವಾಮಿ ಅವರಿಗೆ ಚೆನ್ನಾಗಿ ಗೊತ್ತು. ಚನ್ನಪಟ್ಟಣದ ಮತ್ತೊಂದು ವೋಟ್ ಬ್ಯಾಂಕ್ ಮುಸ್ಲಿಂ ಮತ ಸೆಳೆಯಲು ಕುಮಾರಸ್ವಾಮಿ ಮಿಡ್ ನೈಟ್ ಮೀಟಿಂಗ್ ಮಾಡಿದ್ದಾರೆ. ಎಲ್ಲ ಸಮಾಜನ ಜೊತೆಲಿ ತಗೋಬೇಕಲ್ಲ ವಿಶ್ವಾಸಕ್ಕೆ, ಆ ನಿಟ್ಟಲ್ಲಿ ನಮ್ಮ ಕೆಲಸ ನಾವು ಮಾಡ್ತಾ ಇದ್ದೀವಿ. ಎಲ್ಲ ಸಮಾಜನ ಜೊತೆಲಿ ತಗೋಬೇಕಲ್ಲ ವಿಶ್ವಾಸಕ್ಕೆ, ಆ ನಿಟ್ಟಲ್ಲಿ ನಮ್ಮ ಕೆಲಸ ನಾವು ಮಾಡ್ತಾ ಇದ್ದೀವಿ. ಚನ್ನಪಟ್ಟಣ ಅಖಾಡದಲ್ಲಿ ಮತ್ತೊಂದು ಸುತ್ತಿನ ಮಾತಿನ ಚಕಮಕಿಗೆ ಅಸ್ತ್ರ ಸಿಕ್ಕಿದೆ. ದೇವೇಗೌಡರೇ ಈಗ ಕಾಂಗ್ರೆಸ್ ನಾಯಕರ ಪ್ರಮುಖ ಟಾರ್ಗೆಟ್ ಆಗಿದ್ದಾರೆ. ದೇವೇಗೌಡರು ಆಂಬ್ಯುಲೆನ್ಸ್ನಲ್ಲಿ ಕ್ಯಾಂಪೇನ್ಗೆ ಬರ್ತಾರಂತೆ ಎಂಬ ಜೆಡಿಎಸ್ನ ಮಾಜಿ ಶಾಸಕ, ಈಗಿನ ಕಾಂಗ್ರೆಸ್ ನಾಯಕ ಎಂಸಿ ಅಶ್ವಥ್ ಹೇಳಿಕೆಯನ್ನೇ ಬಳಸಿಕೊಂಡಿದ್ದ ಮಾಜಿ ಸಂಸದ ಡಿಕೆ ಸುರೇಶ್ ದೇವೇಗೌಡರ ಬಗ್ಗೆ ವ್ಯಂಗ್ಯದ ಮಾತುಗಳನ್ನಾಡಿದ್ದರು. ಕೈ ನಾಯಕರ ಈ ಮಾತುಗಳೇ ಇದೀಗ ದಳಪತಿಗಳನ್ನು ಕೆರಳಿಸಿದ್ದು ದೇವೇಗೌಡರಿಗೆ ಹೊಸ ಶಕ್ತಿ ತುಂಬುವ ಲೆಕ್ಕಾಚಾರಗಳು ಸಾಗಿವೆ. ಅಲ್ಲೊಂದಾಟು ಇಲ್ಲೊಂದಾಟು, ಇಲ್ಲೊಂದು ಕಣ್ಣು ಅಲ್ಲೊಂದು ಕಣ್ಣು, ಅಲ್ಲೊಂದು ಕೈ ಇಲ್ಲೊಂದು ಕಾಲು, ಈಗೇನು ಹೊಸ ವರ್ಷ ಗೊತ್ತಾ? ಈಗ ಈಗ ಇವ್ರು ಕಾಂಗ್ರೆಸ್ ಬಂದ್ಬಿಟ್ಮೇಲೆ ಅದು ಯಾರು ಹೇಳ್ತಾ ಇದ್ರು ಆಂಬ್ಯುಲೆನ್ಸ್ ಕರ್ಕೊಂಡು ಬರ್ತಾರಂತೆ ದೇವೇಗೌಡರು ಕೂಡ ಚುನಾವಣೆಗೆ ಬರಲಿ. ಅವರು ಅವ್ರ ಆರೋಗ್ಯ ಚೆನ್ನಾಗಿರಲಿ, ಅವ್ರ ಮೊಮ್ಮಗನ ಗೆಲ್ಸ್ಬೇಕು. ಅವ್ರು ನಿನ್ ಕಷ್ಟಕ್ಕೆ ಬರಲಿಲ್ಲ, ನಿನ್ ಕಷ್ಟಕ್ಕೆ ಬರಲಿಲ್ಲ, ಇವತ್ತು ಅವ್ರ ಮೊಮ್ಮಗನ ಪಟ್ಟಾಭಿಷೇಕಕ್ಕೆ ಬರ್ತಾ ಇದ್ದಾರೆ. ಅವ್ರು ನಮ್ಮ ಮಗ ಪಟ್ಟಾಭಿಷೇಕಕ್ಕೆ ನೀವೇನ್ ತಲೆ ಕೆಡಿಸ್ಕೋಬೇಕಾಗಿಲ್ಲ. ಅವರ ವಯಸ್ಸಿಗೆ ಇವರು ಬದುಕಿರ್ತಾರೋ ಇಲ್ಲೋ ಗೊತ್ತಿಲ್ಲ. ಈ ವಯಸ್ಸಿನಲ್ಲೂ ಸಹ ರಾಜ್ಯಸಭೆಯಲ್ಲಿ ರಾಜ್ಯದ ಪರವಾಗಿ ದೇಶದ ರೈತರ ಪರವಾಗಿ ಅವರ ಮಂಡನೆ ಮಾಡ್ತಕ್ಕಂಥದ್ದೇನಿದೆ, ಇವತ್ತು ಅವರನ್ನು ಲಘುವಾಗಿ ಇವರು ತೆಗೆದುಕೊಳ್ಳೋದು ಅವರ ಒಂದು ಕಾಂಗ್ರೆಸ್ನ ಅವನತಿಗೆ ಕಾರಣ ಅಂತಕ್ಕಂಥ ನನ್ನ ಅಭಿಪ್ರಾಯ. ಬಹಳ ಬೇಸರದ ಸಂಗತಿ, ರಾಜಕೀಯವಾಗಿ ಒಬ್ಬರನ್ನೊಬ್ಬರು ಪರಸ್ಪರ ವಿರೋಧ ಮಾಡ್ತಕ್ಕಂಥದ್ದು ಸರ್ವೇ ಸಾಮಾನ್ಯ. ಆದರೆ
ಮೊಮ್ಮಗನ ಪಟ್ಟಾಭಿಷೇಕ ಮಾಡಲಿಕ್ಕೆ ದೇವೇಗೌಡರು ಆ್ಯಂಬುಲೆನ್ಸಲ್ಲಿ ಬರ್ತಾರೆ ಅಂತಕ್ಕಂಥದ್ದು ಭಾಳ ಲಘುವಾಗಿ ನಿನ್ನೆ ದಿನ ಒಬ್ಬರು ಮಾತನಾಡಿದ್ದಾರೆ. ಅಂಥ ಸ್ಥಿತಿ ಏನು ಬಂದಿಲ್ಲ, ಅಂಥ ಸ್ಥಿತಿ ದೇವೇಗೌಡ್ರಿಗೆ ಬಂದಿಲ್ಲ, ಬರೋದಕ್ಕೆ ಬಿಡೋದು ಇಲ್ಲ. ಏಳುವರೆ ಕೋಟಿ ಜನತೆಯ ಆಶೀರ್ವಾದ ಇದೆ, ಈಶ್ವರನ ಒಂದು ಆಶೀರ್ವಾದ ಇದೆ ಸನ್ಮಾನ್ಯ ದೇವೇಗೌಡರಿಗೆ. ಹಾಗಾಗಿ ಅಂಥ ಸ್ಥಿತಿಯಲ್ಲಿ ನಾವೇನು ಚುನಾವಣೆ ಮಾಡೋದಿಲ್ಲ. ಕೈ ಸುಡುತ್ತಲೇ ಇದೆ ಬಂಡಾಯ ಸ್ಪರ್ಧೆ, ಇನ್ನೂ ಖಾತ್ರಿಯಾಗದ ಅಜ್ಜಂಪೀರ್ ಖಾದ್ರಿ ನಿಗೂಢ ನಡೆ. ಶಿಗ್ಗಾವಿ ಗೆಲ್ಲುವುದಕ್ಕೆ ಇಡೀ ಸರ್ಕಾರ ಸಂಕಲ್ಪ ತೊಟ್ಟು ನಿಂತಿದೆ, ಆದರೆ ಬಂಡಾಯ ಎದ್ದಿರುವ ಅಜ್ಜಂಪೀರ್ ಖಾದ್ರಿ ಮಾತ್ರ ತನ್ನ ಪಟ್ಟು ಬಿಡುತ್ತಿಲ್ಲ. ಅಜ್ಜಂಪೀರ್ ಖಾದ್ರಿ ಅವರನ್ನು ತಮ್ಮ ಮನೆಗೆ ಕರೆಸಿಕೊಂಡಿರುವ ವಸತಿ ಸಚಿವ ಜಮೀರ್ ಅಹಮದ್ ಖಾನ್ ಸಂಧಾನ ಮಾಡುತ್ತಿದ್ದಾರೆ. ನಾಮಪತ್ರ ವಾಪಸ್ ಪಡೆಯಲು ಇನ್ನೆರಡೇ ದಿನ ಬಾಕಿ ಇದ್ದು ಎಲ್ಲವೂ ಸಸ್ಪೆನ್ಸ್ ಆಗೇ ಉಳಿದಿದೆ. ನಮಗೆ ಬಿಜೆಪಿ ಸೋಲಬೇಕಾಗಿದೆ, ನನಗೆ ವಿಡ್ರಾ ಮಾಡೋದ್ ಬದಲು ಅವನಿಗೆ ವಿಡ್ರಾ ಮಾಡಿಸಿ, ನಾನೊಬ್ಬ ಕಾಂಗ್ರೆಸ್ಸಿಗ, ನಾನು ಜಗದೀಶ್ ಶೆಟ್ಟರ್ ಹಂಗೆ ಬಂದು ಮತ್ತೆ ಓಡಿ ಹೋಗಿಲ್ಲ, 23 ವರ್ಷ ಪಕ್ಷ ಕಟ್ಟೀನಿ, ನನಗೆ ಅವಕಾಶ ಕೊಡ್ರಿ ಅಂತ ಮತ್ತೆ ಕೇಳೀನಿ. ಅದು ಕೊನೆಯದಾಗಿ ಅಲ್ಲ ಏನು ಹೇಳ್ತಾನೆ ಅದು ಕೇಳಬೇಕಾಗತ್ತೆ. ಸಂದಿಗ್ಧ ಪರಿಸ್ಥಿತಿಯಲ್ಲಿ ಇದ್ದೀನಿ ನಾನು. ಇವತ್ತು ದೊಡ್ಡ ದೊಡ್ಡ ಶರಣರಿಗೆ ತೊಂದರೆ ಬಂದಿದೆ, ನಾವು ಒಂದು ಶರಣರ ಮಂತ್ಯಂದವರು, ಅದು ಏನೋ ನನ್ನ ಎಕ್ಸಾಮ್ ನಡೀತಾ ಇದೆ, ಕೊನೆಯದಾಗಿ ಲಾಸ್ಟ್ ಪೇಪರ್ 30ಕ್ಕಿದೆ, ಅದರಲ್ಲಿ ಪಾಸ್ ಆಗ್ತೀನೋ ಫೇಲ್ ಆಗ್ತೀನೋ ಫಸ್ಟ್ ನಿಮ್ಗೆ ಹೇಳ್ತೀನಿ. 2023 ಹೊರಗಿನ ಕ್ಯಾಂಡಿಡೇಟ್ ಇರೋದ್ರಿಂದ ಆ ಬಿಜೆಪಿಯಿಂದ ಒಬ್ಬ ಬೇವಿನ ಮರದ ಅಂತೇಳಿ ಕಾಂಗ್ರೆಸ್ ಸೇರಿದ್ರು, ಅವ್ರು ಕೋಮ್ ಗಲ್ವೆ ಮಾಡಿಸಿರ್ತಕ್ಕಂಥವ್ರು ಬಂದಾರಂತ ಶಿಟ್ ಗೆದ್ಬಿಟ್ರು ಜನ. ಅಂಥವ್ರಿಗೆ ನೀವು ಏನು ಮಾಡಿರಿ ಅಂತೇಳಿ ಅವೆಲ್ಲ ಬೇರೆ ಬೇರೆ ಕಾರಣಗಳದಾವು. ಅವರು ತಮ್ಮ ಬಚಾವ್ಗೆ ಸುಳ್ಳನ್ನು ಸತ್ಯ ಮಾಡಿ ಹೇಳ್ತಾ ಇದಾರೆ ಕೆಲವರು. ನಮ್ಮವರೇ ದುಶ್ಮನ್ ಕಾಹೆ ಬಗಲ್ ಮೆಹೆ, ಇದು ನಡೀತಾ ಇದೆ. MP ಉಪಚುನಾವಣೆ ಬರ್ತೈತೆ ಅಂದಾಗ DCM ಸಾಹೇಬರು CM ಸಾಹೇಬರು ಕರೆದ್ ಮಾತಾಡ್ಯಾರ, ನಿನಗೆ ಬೋರ್ಡ್ ಚೇರ್ಮನ್ ಕೊಡ್ತೀನಿ, ನೀ ಯಾರು ಹೇಳ್ತೀವಿ ಅವ್ರು ಟಿಕೆಟ್ ಕೊಡ್ತೀನಿ, ಗೆಲ್ಲಿಸ್ಕೊಂಡು ಬಾ, ನಾನು ಮುಸ್ಲಿಂ ಕೊಡ್ತೀನಿ ಅಂದ್ರು. ಇಲ್ಲ ಸರ್, ನಾನು ನಾನ್ ಮುಸ್ಲಿಂ ವಿರೋಧಿ ಅಲ್ಲ, ನನ್ನ ಹಕ್ಕು ಐತಿ, ನಾ ದುಡ್ದೀನಿ, ನನ್ನ ಪಗಾರ ಕೊಡ್ರಿ, ನನಗೆ ಟಿಕೆಟ್ ಕೊಡ್ರಿ ಅಂತ ಹೇಳಿದೆ. ಇನ್ನೊಂದು ಕಡೆ ಸಂಡೂರಿನಲ್ಲಿ ಬಿಜೆಪಿ ಅಭ್ಯರ್ಥಿಗೆ ಎಲ್ಲರ ಸಹಕಾರ ಸಿಗ್ತಿಲ್ಲ. ಪ್ರತ್ಯೇಕ ಟೀಮ್ ಕಟ್ಟಿಕೊಂಡು ಪ್ರತ್ಯೇಕ ಪಾದಯಾತ್ರೆ ಹೋರಾಟ ಅಂತೆಲ್ಲ ಹೇಳುವ ಮೂಲಕ ವಿಜಯೇಂದ್ರ ವಿರುದ್ಧ ರಣಕಹಳೆ ಮೊಳಗಿಸಿದ್ದ ನಾಯಕರು ಈ ಚುನಾವಣೆಯಿಂದಲೂ ದೂರ ಉಳಿಯಲು ನಿರ್ಧರಿಸಿದ್ದಾರೆ. ಇದರ ಆರಂಭದ ಭಾಗವಾಗಿ ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ ವಿಜಯೇಂದ್ರ ವಿರುದ್ಧ ಮಾತಾಡಿದ್ದಾರೆ. ವಿಜಯೇಂದ್ರ ಅಧ್ಯಕ್ಷರಾಗಿರುವವರೆಗೂ ನಾನು ಎಲ್ಲೂ ಹೋಗಲ್ಲ ಅಂತ ಬಹಿರಂಗ ಸಂದೇಶ ರವಾನೆ ಮಾಡಿದ್ದಾರೆ. ದೀಪಾವಳಿ ಹಬ್ಬ ಹತ್ತಿರದಲ್ಲೇ ಇರೋದ್ರಿಂದ ರಾಜ್ಯದ ದಿಗ್ಗಜರು ಅಷ್ಟಾಗಿ ಕ್ಷೇತ್ರಗಳಲ್ಲಿ ಕಾಣುತ್ತಿಲ್ಲ. ದೀಪಾವಳಿ ಪಟಾಕಿ ಸಿಡಿಸಿದ ನಂತರ ರಾಜಕೀಯ ಮತಾಪುಗಳು ಸ್ಫೋಟಗೊಳ್ಳುವುದು ನಿಶ್ಚಿತ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಬಳ್ಳಾರಿ ಜೈಲಲ್ಲಿ ಇದ್ಕೊಂಡು ದರ್ಶನ್ಗೆ ವಿಪರೀತ ಬೆನ್ನು ನೋವು ಕಾಡ್ತಾ ಇದೆ ಅನ್ನುವಂಥದ್ದನ್ನು ಈಗ ಬಿಮ್ಸ್ ವೈದ್ಯರು ಕೂಡ ತಮ್ಮ ವರದಿಯ ಮೂಲಕವಾಗಿ ದೃಢಪಡಿಸಿದ್ದಾರೆ. ಅವರ ವರದಿ ಈಗ ಕೋರ್ಟ್ಗೂ ಕೂಡ ಸಲ್ಲಿಕೆ ಆಗಿದೆ. ಸರ್ಜರಿ ಮಾಡಿಸದೇ ಇದ್ದರೆ ತೊಂದರೆ ಆಗಬಹುದು ಅನ್ನುವಂಥ ಎಚ್ಚರಿಕೆಯನ್ನು ಕೂಡ ಇದೇ ಸಂದರ್ಭದಲ್ಲಿ ಕೊಟ್ಟಿದ್ದಾರೆ. ಆದರೆ ಕೋರ್ಟ್ನಲ್ಲಿ ಏನೇನು ನಡೀತು ಈ ವಿಚಾರದಲ್ಲಿ ಅನ್ನೋದನ್ನು ನಿಮಗೆ ತೋರಿಸ್ತೀನಿ. ದಾಸನ ಹೆಲ್ತ್ ರಿಪೋರ್ಟ್ನಲ್ಲಿತ್ತು ಬೆಚ್ಚಿ ಬೀಳಿಸೋ ಅಂಶ. ಸರ್ಜರಿ ಮಾಡಿಸದಿದ್ರೆ ದಾಸನಿಗೆ ಸ್ಟ್ರೋಕ್ ಸಾಧ್ಯತೆ. ಬೆನ್ನು ನೋವಿನಿಂದ ಬಳಲ್ತಿರೋ ದರ್ಶನ್ಗೆ ದೊಡ್ಡ ಗಂಡಾಂತರವೊಂದು ಎದುರಾಗೋ ಮುನ್ಸೂಚನೆ ಸಿಕ್ಕಿದೆ. ಇಷ್ಟು ದಿನ ಬರೀ ಬೆನ್ನು ನೋವು ಅಂದುಕೊಂಡು ಮಾತ್ರೆ ತೆಗೆದುಕೊಳ್ತಿದ್ದ ದರ್ಶನ್ಗೆ ಅವರ ಮೆಡಿಕಲ್ ರಿಪೋರ್ಟ್ ಬಿಗ್ ಶಾಕ್ ಕೊಟ್ಟಿದೆ. ಬಿಮ್ಸ್ ವೈದ್ಯರು ಸಲ್ಲಿಸಿರೋ ಮೆಡಿಕಲ್ ರಿಪೋರ್ಟ್ನಲ್ಲಿ ಹಲವಾರು ಆಘಾತಕಾರಿ ಅಂಶಗಳನ್ನ ಉಲ್ಲೇಖ ಮಾಡಿದ್ದಾರೆ. ಸರ್ಜರಿ ಮಾಡದೇ ಇದ್ರೆ ದರ್ಶನ್ಗೆ ಪಾರ್ಶ್ವವಾಯು ಆಗುವ ಸಾಧ್ಯತೆ ಇದೆ ಅಂತ ಬಿಮ್ಸ್ ಆಸ್ಪತ್ರೆ ವೈದ್ಯರೇ ವರದಿಯಲ್ಲಿ ಉಲ್ಲೇಖ ಮಾಡಿದ್ದಾರೆ. ಬಿಮ್ಸ್ ವೈದ್ಯರು ಸಲ್ಲಿಸಿದ ಮೆಡಿಕಲ್ ರಿಪೋರ್ಟ್ ಅನ್ನ ಪ್ರಸ್ತಾಪಿಸಿದ ದರ್ಶನ್ ಪರ ವಕೀಲ ಸಿವಿ ನಾಗೇಶ್ ರವರು ಹಲವು ಅಂಶಗಳನ್ನ ಕೋರ್ಟ್ ಗಮನಕ್ಕೆ ತಂದಿದ್ದಾರೆ. ಹಾಗಾದ್ರೆ ಇವತ್ತು ಕೋರ್ಟ್ನಲ್ಲಿ ಏನೆಲ್ಲ ವಾದ ಪ್ರತಿವಾದ ನಡೆಯಿತು ಅಂತ ನೋಡೋದಾದ್ರೆ ನ್ಯೂರೋಸರ್ಜನ್ ಮೂರು ಅಂಶ ಉಲ್ಲೇಖಿಸಿದ್ದಾರೆ. ದರ್ಶನ್ಗೆ ನಮ್ನೆಸ್ ಇದೆ, ರಕ್ತ ಪರಿಚಲನೆ ಆಗುತ್ತಿಲ್ಲ, ಕಾಲಿಗೆ ಪಾರ್ಶ್ವವಾಯು ಆಗುವ ಸಾಧ್ಯತೆ ಇದೆ, ಡಿಸ್ಕ್ ಪ್ರಾಬ್ಲಮ್ ಕೂಡ ಆಗಿದೆ, ತಕ್ಷಣ ಸರ್ಜರಿ ಅಗತ್ಯ ಆಗಿದೆ ಎಂದು ವರದಿ. ಫಿಸಿಯೋಥೆರಪಿ ಹಾಗೂ ಆಪರೇಷನ್ಗೆ ಸೂಚಿಸಿದ್ದಾರೆ. ಚಿಕಿತ್ಸೆ ಪಡೆಯದೇ ಇದ್ರೆ ಪ್ಯಾರಾಲಿಸಿಸ್ ಆಗಬಹುದು. ಸಿಟಿ ಸ್ಕ್ಯಾನ್, MRI ಸ್ಕ್ಯಾನ್ ಆಗಿದೆ. ಕಿಡ್ನಿ, ಫೂಟ್ ನಮ್ನೆಸ್, ಆರ್ಥೋಪೆಡಿಕ್, ನ್ಯೂರೋ ಪ್ರಾಬ್ಲಮ್ ಇದೆ. ಈ ವಿಚಾರಗಳನ್ನ ದರ್ಶನ್ ಕುಟುಂಬಸ್ಥರ ಬಳಿ ಹೇಳಿಕೊಂಡಿದ್ದಾರೆ.
ಬೆಂಗಳೂರಿನ ಆಸ್ಪತ್ರೆಯಲ್ಲಿ ಚಿಕಿತ್ಸೆಗೆ ಅವಕಾಶ ನೀಡಬೇಕು, ಜೊತೆಗೆ ಮಧ್ಯಂತರ ಜಾಮೀನು ನೀಡಬೇಕು. ಬೆಂಗಳೂರು ಬಳ್ಳಾರಿಯಲ್ಲಿ ಚಿಕಿತ್ಸೆ ಮಾಡಿಸಬಹುದೆಂದು ವರದಿಯಲ್ಲಿದೆ. ವೈದ್ಯಕೀಯ ವರದಿಯನ್ನ ಎರಡೂ ಕಡೆ ವಕೀಲರಿಗೆ ನೀಡಿ. ನಾಳೆ ಮಧ್ಯಾಹ್ನ 2:30 ಅರ್ಜಿ ವಿಚಾರಣೆ ಮುಂದೂಡುತ್ತಿದ್ದೇನೆ. ಹೀಗೆ ದರ್ಶನ್ ಹೆಲ್ತ್ ರಿಪೋರ್ಟ್ ಮೇಲೆಗೆ ವಾದ ಮಂಡಿಸಿದ ಸಿವಿ ನಾಗೇಶ್ ಮಧ್ಯಂತರ ಜಾಮೀನು ನೀಡುವಂತೆ ಮನವಿ ಮಾಡಿದ್ರು. ಆದರೆ ಆಕ್ಷೇಪಣೆ ಸಲ್ಲಿಸಲು ಎಸ್ಪಿಪಿ ಪ್ರಸನ್ನ ಕುಮಾರ್ ಸಮಯ ಕೋರಿದ್ರಿಂದ ದರ್ಶನ್ರ ಜಾಮೀನಿನ ಆಸೆಗೆ ಇಂದು ಸಹ ತಣ್ಣೀರು ಬಿದ್ದಿದೆ. ಬಳ್ಳಾರಿ ಜೈಲಲ್ಲಿ ದರ್ಶನ್ಗೆ ರಾಜಾತಿಥ್ಯದ ಡ್ರಿಲ್. ಪರಪ್ಪನ ಅಗ್ರಹಾರ ಜೈಲಲ್ಲಿ ದರ್ಶನ್ಗೆ ರಾಜಾತಿಥ್ಯ ನೀಡಿದ್ದು ದೊಡ್ಡ ಸುದ್ದಿಯಾಗಿತ್ತು. ಈ ಸಂಬಂಧ ಕೇಸ್ ಕೂಡ ಫಿಟ್ ಆಗಿತ್ತು. ಹೀಗಾಗಿ ಸಮಗ್ರ ವರದಿ ನೀಡುವಂತೆ ಸರ್ಕಾರ ಆದೇಶ ನೀಡಿದ ಬೆನ್ನಲ್ಲೇ ಸಿಸಿಬಿ ಜಂಟಿ ಪೊಲೀಸ್ ಆಯುಕ್ತ ಡಾಕ್ಟರ್ ಚಂದ್ರಗುಪ್ತ ಫೀಲ್ಡ್ಗೆ ಇಳಿದಿದ್ದಾರೆ. ಬಳ್ಳಾರಿ ಜೈಲಿಗೆ ಭೇಟಿ ನೀಡಿದ ಸಿಸಿಬಿ ಜಂಟಿ ಪೊಲೀಸ್ ಆಯುಕ್ತರು ದರ್ಶನ್ಗೆ ಫುಲ್ ಡ್ರಿಲ್ ಮಾಡಿದ್ದಾರೆ. ಜೈಲಿನೊಳಗೆ ಮೊಬೈಲ್ ಹೇಗೆ ಬಂತು, ಸಿಗರೇಟ್ ಹೇಗೆ ಸಿಕ್ತು, ಐಷಾರಾಮಿ ಸೌಲಭ್ಯಗಳನ್ನ ನೀಡಿದ್ಯಾರು ಅಂತೆಲ್ಲ ಹತ್ತಾರು ಪ್ರಶ್ನೆಗಳನ್ನ ಕೇಳಿದ್ದಾರೆ. ಆದ್ರೆ ದರ್ಶನ್ ಮಾತ್ರ ಯಾವುದಕ್ಕೂ ಸಮರ್ಪಕ ಉತ್ತರ ನೀಡಿಲ್ಲ. ಒಟ್ನಲ್ಲಿ ಕೊಲೆ ಕೇಸಿನಲ್ಲಿ ಜೈಲು ಸೇರಿರೋ ದರ್ಶನ್ಗೆ ಒಂದಾದ ಮೇಲೆ ಒಂದು ಕಂಟಕ ಎದುರಾಗ್ತಾಗಿದ್ದು ನಾಳೆ ಏನಾಗುತ್ತೋ ಕಾದು ನೋಡಬೇಕು. ಬಳ್ಳಾರಿಯಿಂದ ಬಸವರಾಜ್ ಜೊತೆ ಮುನಿರಾಜು, ಕ್ರೈಂ ಬ್ಯೂರೋ, News 18 ಬೆಂಗಳೂರು. ದೇಶದ ಮೊಟ್ಟ ಮೊದಲ ಖಾಸಗಿ ಯುದ್ಧ ವಿಮಾನ ಕಾರ್ಖಾನೆ ಭಾರತದಲ್ಲಿ ಶುರುವಾಗಿದೆ. ಇವತ್ತು ಗುಜರಾತ್ನ ವಡೋದರಾದಲ್ಲಿ ಭಾರತ ಮತ್ತು ಸ್ಪೇನ್ ಪ್ರಧಾನಮಂತ್ರಿಯವರು ಈ ಒಂದು ಘಟಕಕ್ಕೆ ಚಾಲನೆಯನ್ನು ಕೊಟ್ಟಿದ್ದಾರೆ. ಇದರಲ್ಲೂ ಕೂಡ ಮಹಾರಾಷ್ಟ್ರಕ್ಕೆ ಮಹಾ ಅನ್ಯಾಯ ಆಗಿದೆ ಅಂತ ಪ್ರಶ್ನೆ ಮಾಡ್ತಿದೆ ಕಾಂಗ್ರೆಸ್. ಭಾರತದಲ್ಲಿ ಮೊಟ್ಟ ಮೊದಲ ಖಾಸಗಿ ಯುದ್ಧ ವಿಮಾನ ತಯಾರಿಕಾ ಘಟಕ ಶುರುವಾಗಿದೆ. ಗುಜರಾತ್ನ ವಡೋದರಾದಲ್ಲಿ ಟಾಟಾ ಏರ್ಕ್ರಾಫ್ಟ್ ಕಾಂಪ್ಲೆಕ್ಸ್ನಲ್ಲಿ C-295 ವಿಮಾನ ತಯಾರಿಕೆಯ ಘಟಕ ನಿರ್ಮಾಣವಾಗಿದೆ. ಇವತ್ತು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಮತ್ತು ಸ್ಪೇನ್ ಪ್ರಧಾನಿ ಪೆಡ್ರೋ ಸ್ಯಾಂಚೆಜ್ ಮೊದಲ ಖಾಸಗಿ ಯುದ್ಧ ವಿಮಾನ ಫ್ಯಾಕ್ಟರಿಯನ್ನ ಉದ್ಘಾಟಿಸಿದರು. ಅಡ್ವಾನ್ಸ್ ಸಿಸ್ಟಮ್ಸ್ನ ಕ್ಯಾಂಪಸ್ ಘಟಕದಲ್ಲಿ ಸ್ಪೇನ್ ಮೂಲದ ವಿಮಾನ ತಯಾರಿಕಾ ಸಂಸ್ಥೆ ಏರ್ಬಸ್ ಸಹಯೋಗದಲ್ಲಿ C-295 ಮಿಲಿಟರಿ ವಿಮಾನಗಳನ್ನು ತಯಾರಿಸಲಾಗುತ್ತೆ. ಒಟ್ಟಾರೆ ಈ ಯೋಜನೆಯಲ್ಲಿ 56 ವಿಮಾನಗಳ ತಯಾರಿಕೆಗೆ ಒಪ್ಪಂದವಾಗಿದೆ. ಏರ್ಬಸ್ ಸಂಸ್ಥೆ ತನ್ನ ದೇಶದಲ್ಲಿರುವ ತಯಾರಿಕಾ ಘಟಕದಿಂದ 16 ವಿಮಾನಗಳನ್ನು ತಯಾರಿಸಿ ಅಲ್ಲಿಂದಲೇ ನೇರವಾಗಿ ಭಾರತಕ್ಕೆ ಕಳುಹಿಸಲಿದೆ. ಇನ್ನುಳಿದ 40 ವಿಮಾನಗಳನ್ನು ಟಾಟಾ ಸಂಸ್ಥೆಯ ವಡೋದರಾ ಫ್ಯಾಕ್ಟರಿಯಲ್ಲಿ ತಯಾರಿಸಲಾಗುತ್ತೆ. और जॉब क्रिएशन पर बहुत अधिक फोकस कर रहे हैं. एयरबस और टाटा की इस फैक्ट्री से भी भारत में हजारों रोजगार का निर्माण होगा. इस प्रोजेक्ट के कारण एयरक्राफ्ट के 18,000 पार्ट्स की इंडिजीनियस मैन्युफैक्चरिंग होने जा रही है. ಭಾರತ ಮತ್ತು ಸ್ಪೇನ್ ಪ್ರಧಾನಿಗಳಾದ ನರೇಂದ್ರ ಮೋದಿ ಮತ್ತು ಪೆಡ್ರೋ ಸ್ಯಾಂಚೆಜ್ ಅವರು ಟಾಟಾ ಘಟಕಕ್ಕೆ ಚಾಲನೆ ನೀಡುವ ಮುನ್ನ ಏರ್ಪೋರ್ಟ್ನಿಂದ 2.5 ಕಿಲೋಮೀಟರ್ ದೂರ ರೋಡ್ ಶೋ ನಡೆಸಿದರು. ಪ್ರಧಾನಿ ಮೋದಿ ಸ್ಪೇನ್ ಪ್ರಧಾನಿ ಜೊತೆ ವಡೋದರಾದಲ್ಲಿ ರೋಡ್ ಶೋ ಮಾಡುತ್ತಿದ್ದಾಗಲೇ ಕಾಂಗ್ರೆಸ್ ನಾಯಕ ಜೈರಾಮ್ ರಮೇಶ್ ಹೊಸ ಬಾಂಬ್ ಹಾಕಿದ್ದಾರೆ. ಟಾಟಾ ಏರ್ಬಸ್ C-295 ಕಾರ್ಖಾನೆ ಮಹಾರಾಷ್ಟ್ರದ ನಾಗ್ಪುರದಲ್ಲಿ ಸ್ಥಾಪಿಸಬೇಕಾಗಿತ್ತು. ಆದರೆ 2022 ಗುಜರಾತ್ ವಿಧಾನಸಭಾ ಚುನಾವಣೆಗೆ ಮುಂಚೆಯೇ ಅದನ್ನು ಸ್ಥಳಾಂತರಿಸಿದ್ರು. ಮಹಾರಾಷ್ಟ್ರವು ಈ ನಿರ್ಣಾಯಕ ಹೂಡಿಕೆಯಿಂದ ವಂಚಿತವಾಗಿದೆ. ವೇದಾಂತ್ ಫಾಕ್ಸ್ಕಾನ್ ಚಿಪ್ ಕಾರ್ಖಾನೆಯನ್ನು ಸಹ ಮಹಾರಾಷ್ಟ್ರದಿಂದ ಗುಜರಾತ್ಗೆ ಸ್ಥಳಾಂತರಿಸಿದ್ದಾರೆ. ಇದರಿಂದ ಮಹಾರಾಷ್ಟ್ರದಲ್ಲಿ 2 ಲಕ್ಷ ಉದ್ಯೋಗ ತಪ್ಪಿಸಿದ್ದಾರೆ. ಎಐಸಿಸಿ ನಾಯಕ ಜೈರಾಮ್ ರಮೇಶ್ ಮಹಾರಾಷ್ಟ್ರದ ನಾಗ್ಪುರದಲ್ಲಿ ಕಾರ್ಖಾನೆ ನಿರ್ಮಾಣ ಆಗಬೇಕಿತ್ತು, ಆದರೆ ಮೋದಿ ಗುಜರಾತ್ನ ವಡೋದರಾಗೆ ಶಿಫ್ಟ್ ಮಾಡಿದ್ದಾರೆ ಅಂತ ಆರೋಪಿಸಿದ್ದಾರೆ. ಇದನ್ನೇ ಮಹಾರಾಷ್ಟ್ರ ಚುನಾವಣೆ ಹೊತ್ತಲ್ಲೇ ಬ್ರಹ್ಮಾಸ್ತ್ರ ಮಾಡಿಕೊಳ್ಳಲು ಕಾಂಗ್ರೆಸ್ ನಿರ್ಧರಿಸಿದೆ. ಬ್ಯೂರೋ ರಿಪೋರ್ಟ್, News 18.